ಮಂಡ್ಯ ಲೋಕಸಭಾ ಕಣದಿಂದ ಗೌಡರ ಕುಟುಂಬಸ್ಥರೇ ಸ್ಪರ್ಧೆಯನ್ನ ಮಾಡ್ತಾರಾ, ದೇವೇಗೌಡರು ಅಥವಾ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡ್ತಾರಾ, ಈ ಕುರಿತು ಪರೋಕ್ಷವಾಗಿ ಗುಟ್ಟು ಬಿಟ್ಟು ಕೊಟ್ಟಿದ್ದಾರೆ ಸಚಿವ ಸಿ ಎಸ್ ಪುಟ್ಟರಾಜು. ಹಾಸನದಲ್ಲಿ ಗೌಡರ ಸ್ಪರ್ಧೆ ಮಾಡ್ತಾರಾ ಅಥವಾ ಮಂಡ್ಯಕ್ಕೆ ಬರ್ತಾರ ಅಥವಾ ಮಂಡ್ಯವನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಡ್ತಾರ? ದೇವೇಗೌಡರು ರಾಜಕೀಯ ಸಕ್ರಿಯ ರಾಜಕಾರಣದಿಂದ ಹಿಂದಕ್ಕೆ ಸರಿತಾರೆ, ಪರೋಕ್ಷವಾಗಿ ಗುಟ್ಟು ಬಿಟ್ಟುಕೊಟ್ಟಿದ್ದಾರೆ ಸಚಿವ ಸಿ ಎಸ್ ಪುಟ್ಟರಾಜು. ಹಾಗಿದ್ರೆ ಅರ್ಥ ಏನು? ಮಂಡ್ಯದಲ್ಲೂ ಗೌಡರ ಕುಟುಂಬವೇ ಸ್ಪರ್ಧೆ ಮಾಡ್ತಾ ಇದೆ, ದೇವೇಗೌಡರು ಅಥವಾ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡ್ತಾರೆ ಅನ್ನುವ ಸುಳಿವನ್ನು ಪರೋಕ್ಷವಾಗಿ ಬಿಟ್ಕೊಟ್ಟಿದ್ದಾರೆ ಸಚಿವ ಸಿ ಎಸ್ ಪುಟ್ಟರಾಜು. ಈಗಾಗಲೇ ದೇವೇಗೌಡರು ಕೂಡ ಹೇಳಿದರು, ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಬೇಕು ಅಂತ ಕಾರ್ಯಕರ್ತರು ಪಟ್ಟಿಡಿದಾಗ ಇಲ್ಲ, ಅವರು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ. ಸೊ ಇದೀಗ ಸಿ ಎಸ್ ಪುಟ್ಟರಾಜ್ ಅವರು ಒಂದು ಸುಳಿವನ್ನು ಕೊಡ್ತಾರೆ, ಒಂದು ಹಿಂಟ್ ಕೊಡ್ತಾರೆ, ಮಂಡ್ಯದಿಂದ ದೇವೇಗೌಡರು ಅಥವಾ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡ್ತಾರಂತೆ. ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಪರವಾಗಿ ಕಾರ್ಯಕರ್ತರು ಸಾಕಷ್ಟು ಒಲವನ್ನು ಹೊಂದಿದ್ದಾರೆ, ಆದರೂ ವರಿಷ್ಠರ ನಿರ್ಧಾರವೇ ಅಂತಿಮ ಅಂತ ಪುಟ್ಟರಾಜು ಅವರು ಹೇಳಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಜೆಡಿಎಸ್ನಲ್ಲಿ ಈಗಾಗಲೇ ಚಿಂತನೆ ಶುರುವಾಗಿದೆ. ಸಚಿವ ಸಿ ಎಸ್ ಪುಟ್ಟರಾಜ್ ಅವರು ಗುಟ್ಟು ಬಿಟ್ಟು ಕೊಟ್ಟಿರೋ ರೀತಿಯನ್ನು ನೋಡಿದ್ರೆ ದೇವೇಗೌಡರು ಅಥವಾ ಪ್ರಜ್ವಲ್ ರೇವಣ್ಣ ಇಬ್ಬರಲ್ಲೂ ಒಬ್ಬರು ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅಂತ ಅನಿಸುತ್ತೆ. ಹಾಗಿದ್ರೆ ಅಂದರೆ ದೇವೇಗೌಡರು ಹಾಸನದಿಂದ ಸ್ಪರ್ಧೆ ಮಾಡಲ್ವಾ? ಹಾಸನದಿಂದ ಯಾರು ಸ್ಪರ್ಧೆ ಮಾಡ್ತಾರೆ? ಅಥವಾ ಹಾಸನದಿಂದ ಒಬ್ಬರು, ಇಲ್ಲಿ ಮಂಡ್ಯದಿಂದ ಒಬ್ಬರ? ಸೊ ಈ ಕ್ಲಾರಿಟಿಗಳು ಸಿಗ್ತಾ ಇಲ್ಲ ಇನ್ನು. ಕೆಲವೊಂದು ಕಡೆ ದೇವೇಗೌಡರು ಇನ್ನು ನಾನು ಸ್ಪರ್ಧೆ ಮಾಡಲ್ಲ, ಪ್ರಜ್ವಲ್ ರೇವಣ್ಣ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಕಳೆದ ವಿಧಾನಸಭಾ ಚುನಾವಣಾ ಅವಧಿಯಲ್ಲೇ ಹೇಳಿದರು. ಇದೀಗಿನ ಬೆಳವಣಿಗೆಯನ್ನು ನೋಡಿದ್ರೆ ಯಾರು ನಿಲ್ಲೋದು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ? ಸಿ ಎಸ್ ಪುಟ್ಟರಾಜ್ ಅವರು ಮಾತನಾಡ್ತಾ ಆಡ್ತಾ ಒಂದು ಸಣ್ಣ ಹಿಂಟನ್ನು ಬಿಟ್ಕೊಡ್ತಾರೆ, ಸುಳಿವನ್ನು ಬಿಟ್ಕೊಟ್ಟರು. ಅಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ದೇವೇಗೌಡರ ಕುಟುಂಬದಲ್ಲಿ ಯಾರೋ ಒಬ್ಬರು ನಿಲ್ತಾರೆ, ಬೇರೆಯವರು ಸಿಗಲ್ಲ ಟಿಕೆಟ್ ಅನ್ನೋ ಅರ್ಥ ಇದು.